ಇವತ್ತು ನಾನು ನಿಮಗೆ ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ ಅದ್ರ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನಾಟಕದ ಬಗ್ಗೆ ಗೊತ್ತಾ? ಸರಿ, ಒಂದ್ ನಿಮಿಷ ಇರಿ, ಬರ್ತೀನಿ. ಪುಟ್ಟಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ದಿವ್ಯನ್ ಜೊತೆ ಆಟ ಆಡ್ಕೋ ಅಂತ ಹೇಳಿರ್ಲಿಲ್ವಾ? ಅಮ್ಮ, ನಂಗೆ ಬೇಜಾರಾಗ್ತಿದೆ, ಬಾ ಮನೆಗೆ ಹೋಗೋಣ. ನಾನ್ ಮನೆಗ್ ಬಂದ್ರೆ ಇಲ್ಲಿ ಪಾಠ ಹೇಳ್ಕೊಡೋದು, ಕ್ಲಾಸ್ ಮುಗಿಸ್ಕೊಂಡ್ ಬರ್ತೀನಿ. ಪುಟ್ಟ, ನಿನ್ ಪಾಠ ಯಾಕೆ ಮಾಡ್ಬೇಕು? ನಾನ್ ಪಾಠ ಮಾಡಿದ್ರೆ ಸಂಬಳ ಕೊಡ್ತಾರೆ, ದುಡ್ಡಿದ್ರೆ ತಾನೆ ಅಕ್ಕಿ ಬೇಳೆ ಎಲ್ಲ ತರೋದಕ್ಕಾಗೋದು. ದುಡ್ಡು ಕಳಿಸಿ ಅಂತ ಪಕ್ಕಾಗ್ದ ಬರೀ. ಸರಿ, ಸಂಜೆ ಮನೆಗ್ ಬರ್ತಿದ್ದ ಹಾಗೆ ಅಪ್ಪನಿಗೆ ಕಾಗದ ಬರೆಯೋಣ. ಈಗ ಶಾರದಮ್ಮನ ಮನೆಗೆ ಹೋಗಿ ದಿವ್ಯನ ಜೊತೆ ಆಟ ಆಡ್ಕೋಬಿಟ್ಟಿ. ನಾನು ಹೋಗಲ್ಲ, ನೀನ್ ಮನೆಗ್ ಬಾ. ನಾನು ಬಂದ್ರೆ ಹೆಡ್ ಮಾಸ್ಟರ್ ಬೈತಾರೆ. ಒಂದ್ ನಿಮಿಷ ಇರು. ಹೇ ಮಕ್ಳ, ಒಂದ್ ನಿಮಿಷ ಇರ್ರೋ, ಬರ್ತೀನಿ ಬಾ. ಎಲ್ಲಿ ಹೋಗಿದ್ದೆ ಪುಟ್ಟಿ ಇಷ್ಟು ಹೊತ್ತು? ಬಾ, ಊಟ ಮಾಡ್ಬಾ. ಅಮ್ಮ, ಅಪ್ಪ ಎಲ್ಲೋಗಿದ್ದಾರೆ? ಅಪ್ಪ ಊರ್ಗ ಹೋಗಿದ್ದಾರೆ ಪುಟ್ಟಿ. ಸ್ಕೂಲಲ್ಲಿ ಎಲ್ಲರೂ ಅವ್ರ ಅಪ್ಪನ ಕರ್ಕೊಂಡ್ ಬರ್ತಾರೆ, ನಾನ್ ಮಾತ್ರ ನಿನ್ನ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅವರೆಲ್ಲ ನನ್ನನ್ನು ಆಡ್ಕೋತಾರೆ, ನಂಗೆ ಅಪ್ಪ ಇಲ್ಲ ಅಂತ. ತೂ ಬಿಡ್ತು ಅನ್ನು. ಅಪ್ಪ ಊರಿಂದ ಬರ್ತಿದ್ದ ಹಾಗೆ ಅವರೇ ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಸರಿನಾ ಪುಟ್ಟಿ? ಸರಿ ಅಮ್ಮ. ತಗೋ, ಊಟ ಮಾಡು. ಈಗ ಮಲ್ಕೋ ಪುಟ್ಟಿ, ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಬೇಗ ಎದ್ದೇಳ್ಬೇಕು, ಮಲ್ಕೋ. ಅಮ್ಮ, ದಾಸರು ಹೇಳಿದ್ರಲ್ಲ ಮಕ್ಳು ಕರೆದ್ರೆ ಬೇಗ ದೇವ್ರು ಬರ್ತಾನೆ ಅಂತ. ದೇವ್ರಿಗೆ ಮಕ್ಳು ಅಂದ್ರೆ ಇಷ್ಟ, ಮಕ್ಳಲ್ಲಿ ದೇವ್ರು ಇರ್ತಾನೆ. ಅಮ್ಮ, ಅಪ್ಪ ಎಲ್ಗೋಗಿದಾರಂತನು ಗೊತ್ತಾ? ಯಾವ್ರಿಗೆ ಹೋಗಿದಾರೆ ಅಂತಾನು ಗೊತ್ತಾ? ಪ್ರಚಂಡ ಹುಡುಗಿ, ಎಲ್ಲನೂ ಹಿಂಗೆ ಕೇಳ್ತಾನೆ. ಅಮ್ಮ, ನನ್ ಕೇಳಿದ್ರೆ ಹೇಳ್ತಾನ ದೇವ್ರು? ಹ್ಮ್ ಪುಟ್ಟಿ, ಧ್ಯಾನ ಮಾಡಿದ್ರೆ ಹೇಳ್ತಾನೆ. ಎಲ್ಲೇ ಹೋಗ್ತಾ ಇದೀಯಾ? ಬೇಗ ಬಾ. Thank you.
ಮಳಮಳ ಹೊಳೆಯುವ ರೇಷ್ಮೆಯ ಸೀರೆ, ಕೈಯಲ್ಲಿ ಚಿನ್ನದ ಬಳೆ, ಸೊಂಟದಲ್ಲಿ ಅಗಲವಾದ ಡಾಬು, ಕಾಲಿನಲ್ಲಿ ಜಳಜಳ ಶಬ್ದಿಸುವ ಗೆಜ್ಜೆ, ವಜ್ರದ ಸರಗಳು, ಕಿವಿಯಲ್ಲಿ ವಜ್ರದ ಓಲೆ, ಮೂಗಲ್ಲಿ ಹೊಳೆಯುವ ಮೂಗುತಿ, ದೇವತೆಯ ಹಣೆಯಲ್ಲಿ ಕುಂಕುಮ. ಹಾಗಾದ್ರೆ ಅಮ್ಮನ ಗಂಡ ಸತ್ತೋಗಿದ್ದಾರ? ಅಪ್ಪ ಸತ್ತೋಗಿಲ್ಲ, ಊರ್ಗೋಗಿದ್ದಾರೆ ಅಂತ ಹೇಳ್ತಾಳೆ. ಕುಂಕುಮ ತರಕ್ ದುಡ್ಡಿಲ್ವಾ? ಸಂಬಳ ಬಂದಿದಲ್ವಾ? 5 ರೂಪಾಯಿ ಕೊಟ್ರೆ ಒಂದ್ ಬರ್ಣಿ ಕುಂಕುಮ ಕೊಡ್ತಾರಲ್ವಾ? ಅದ್ಯಾಕ್ತಾರಲ್ಲ? ಹಾಗಾದ್ರೆ ಅಪ್ಪ ಸತ್ತೋಗಿದ್ದಾರ? ದೇವ್ರಿ, ನನ್ನ ಹತ್ರ ಬರ್ಲಿ, ಅಪ್ಪನ ಮನೆ ಕಳಿಸು ಅಂತ ಕೇಳ್ತೀನಿ. ದೇವ್ರ ಜೊತೆ ಕರ್ಕೊಂಡ್ ಬರ್ತಿರ್ಬೋದು. ಬೇಗ ಬಾ ದೇವ್ರೇ. ಭಗವಂತ, ಇಷ್ಟೊತ್ತಿಂದ ಕೂತಿದ್ದೀನಿ, ಯಾಕಿನ್ನೂ ಬರ್ಲಿಲ್ಲ? ಉಪವಾಸ ಮಾಡಿಲ್ಲ ಅಂತ. ನಾನು ಕನ್ನಡ ಮುಂದೆ ನಿಂತಾಗ ನನ್ನ ಮುಖದಲ್ಲಿ ಅಪ್ಪನಿರುವನು.
ನನ್ನ ಅಪ್ಪ ನನಗೆ ಕಾಡೋ ಹಾಗೆ ನಿಂಗೂ ಕೋಣ ಇಲ್ಲದೆ ಕಾಡಿ ಕೊರಗಿ ಸಾಯ್ಬೇಕು. ನೀ ನನ್ನ ಎದುರು ಬಂದ್ರೆ ನನ್ನ ಕಣ್ಣಿನ ಕೋಪದ ಖಡ್ಗದಲ್ಲೇ ನಿನ್ನ ಸಾವು. ಮಗಳಿಗೆ ಅಪ್ಪನೇ ಕನ್ನಡಿ, ಆ ಕನ್ನಡಿನೇ ಒಡ್ದಾಕಿರೋ ಯಮರಾಯ ನಿಮ್ಗೆ ಕೋಣನೇ ಸಿಗ್ಬಾರ್ದು. ಇದು ಅಪ್ಪನ್ ಕಿತ್ಕೊಂಡಿರೋ ಎಲ್ಲ ಮಕ್ಕಳ ಶಾಪ ನಿಮ್ಗೆ.